ಯಾಕಂದ್ರೆ ಮುಂದಕ್ಕೆ ಲಾಂಗ್ ಪ್ಲಾನ್ ಮಾಡಬೇಕು. ಈ ರೀತಿ ಎಲ್ಲೆಲ್ಲಿ ಹೆಚ್ಚಿಗೆ ಮಳೆ ಬಂದಾಗ ವಾಟರ್ ಲಾಗ್ ಆಗಿ ಸಮಸ್ಯೆ ಆಗ್ತದೆ ಅಂತೇಳಿ ನಾಗರಿಕರು ಇದನ್ನ ನಮ್ಗೆ ತಿಳಿಸ್ಬೇಕು. ಅವರು ಕೂಡ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಬೇಕು, ಒಂದು ರೈಟಿಂಗ್ ಅಲ್ಲಿ ಬರೆದು ಒಂದು ಫೋಟೋಗಳು ಹಾಕ್ಬಿಟ್ಟು ಜಾಗ ಲೊಕೇಶನ್ ಎಲ್ಲ ಹಾಕಿ ಅವರು ಕೂಡ ಕೊಡಲಿ. ಈ ತರ ನನ್ನ ಚೀಫ್ ಇಂಜಿನಿಯರ್ ಕೂಡ ಕರೆಸಿ ನಾನು ಹೇಳಿದ್ದೇನೆ. ಸೊ ಎಲ್ಲ ಒಂದೊಂದೇ ಒಂದೊಂದೇ ಅಟೆಂಡ್ ಮಾಡ್ತೀವಿ, ಯಾಕಂದ್ರೆ ಮುಂದಕ್ಕೆ ಇದಾಗ್ಬೋದು. ಲೋ ಲೈಯಿಂಗ್ ಏರಿಯಾಗಳಲ್ಲಿ ಕಟ್ಕೊಬಿಟ್ಟಿದ್ದಾರೆ, ಕಟ್ಕೊಂಡಿದ್ದಾರೆ. ನಾನು ಅವ್ರದ್ದು ತಪ್ಪು ಅಂತ ನಾನು ಹೇಳುದಿಲ್ಲ, ಕೆಲವು ಮಳೆಗಳು ಜಾಸ್ತಿ ಬಂದಾಗ ಈ ರೀತಿ ಆಗ್ತದೆ. ನಿನ್ನೆ ರಾತ್ರಿ ಎಲ್ಲ ಬೆಳಗಿನ ಜಾವವರೆಗೂ ನಾನು ಕಂಟ್ರೋಲ್ ರೂಮ್ ಅವ್ರ ಹತ್ರ ಎಲ್ಲ ಕಡೆನೂ ಮಾತಾಡಿದ್ದೀನಿ. ಇವತ್ತು ಸಾಯಂಕಾಲ ಕೆಲವು ಕಡೆ ವಿಸಿಟ್ ಕೂಡ ನಾನು ಮಾಡ್ತೀನಿ. ಈಗ ನಾನು ಬೆಳಗ್ಗೆ ಮಾಡೋಣ ಅಂತ ಹೊರಟಿದ್ದೆ, ಪಾಪ ಅವರೆಲ್ಲ ಕೆಲಸ ಅಟೆಂಡ್ ಮಾಡ್ತಾ ಇದ್ದಾರೆ, ನಮ್ಮ ಆಫೀಸರ್ಸ್ ಎಲ್ಲ ಮಾಡಿದ್ದಾರೆ. ಈ ತರ ಚೀಫ್ ಇಂಜಿನಿಯರ್ ಕರೆಸಿದ್ದೆ. ಈಗ ನಾನು ಈ ಕಡೆ ಇಲ್ಲೆಲ್ಲ ಹೋಗ್ಬೇಕು, ನಾರ್ತ್ನೂ ಹೋಗ್ಬೇಕು ಅಂತಿದ್ದೆ, ಬೇಡ ಅದು. ಯಾಕೆಂದ್ರೆ ಅವ್ರಿಗೆ ಪಾಪ ನಾನು ಹೋದೆ ಅಂತಾನೆ ಎಂಟೈರ್ ಟೀಮ್ ಬಂದು ಅವ್ರು ಬಂದಲ್ಲಿ ನನಗೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅಂತೇಳಿ ಫಸ್ಟ್ ವಾಟರ್ ಲಾಗ್ನ ತೆಗಿಲಿ ಅಂತ ಹೇಳಿದ್ದೆ. ಸೊ ಮುಂದಕ್ಕೆ ಪ್ಲಾನ್ಡಾಗೆ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ನಾಗರಿಕರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲೈಸ್ ಮಾಡಿದ್ದೀವಿ. ಏನು ಅಭಿಪ್ರಾಯ ಬೇಕು ನಮ್ಮ ಮಿನಿಸ್ಟರ್ಸ್ನೆಲ್ಲ ಕೇಳಿದ್ದೀವಿ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಏಕೆಂದರೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಕರೆಯೋದ್ ಬದಲು ಮೂರಕ್ಕೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸು ಮತ್ತು ಯಾರಿಗೆ ಜವಾಬ್ದಾರಿ ವಹಿಸಿದ್ದು ಅವ್ರಿಗೆಲ್ಲ ಅವ್ರ ಅಭಿಪ್ರಾಯ ಕೇಳಿದ್ವಿ. ನಮ್ಮ ಪ್ರಸ್ತಾವನೆಯನ್ನು ಡೆಲ್ಲಿಗೆ ಕಳಿಸ್ಕೊಡ್ತೀವಿ. ಅವರು ಡೆಲ್ಲಿಯವರು ಬೇರೆಯವರು ಅಂತ ಕೆಲವೆಲ್ಲ ಇಂಡಿವಿಜುವಲ್ಸ್ ಹತ್ರ ಮಾತಾಡ್ತಾರೆ, ಮಾತಾಡಿ ತೀರ್ಮಾನ ಮಾಡಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸಿಂಗಲ್ ಹೆಸರು ಕಳಿಸ್ತೀನೋ ಡಬಲ್ ಹೆಸರು ಕಳಿಸ್ತೀನೋ ಎಷ್ಟು ಅರ್ಜಿ ಬಂದಿದೆ ಅಷ್ಟು ಹೆಸರು ಕಳಿಸ್ತೀನೋ ಅದನ್ನು ನಾನು ಡಿಸ್ಕ್ಲೋಸ್. ಕುಮಾರಸ್ವಾಮಿ ಅವ್ರಿಗೆ ಅವರ ರಾಜಕಾರಣ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವ್ರ ರಾಜಕಾರಣ ಒಂದು, ಅವ್ರ ಪಾರ್ಟಿ ರಾಜಕಾರಣ ಒಂದು, ಅವರ ವೈಯಕ್ತಿಕ ರಾಜಕಾರಣನೇ ಒಂದು, ಪಾರ್ಟಿ ಕಾರ್ಯಕರ್ತರ ರಾಜಕಾರಣ ಒಂದು, ಅವ್ರ ಎನ್ ಡಿ ಎ ರಾಜಕಾರಣನೇ ಒಂದು. ನಾನು ಯೋಗೇಶ್ನ ಭೇಟಿನೂ ಮಾಡಿಲ್ಲ, ಐ ಆಮ್ ಆನ್ ರೆಕಾರ್ಡ್. ಮಾತಾಡು ಆಡಿಲ್ಲ. ರಾಷ್ಟ್ರ ಧ್ವಜ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ನನಗೆ ಅವ್ರಿಗೆ ಏನು ಗೌರವ ಕೊಡಬೇಕು, ಒಬ್ಬ ಶಾಸಕರಿಗೆ ಅವ್ರು ಗೌರವ ಕೊಟ್ಟಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸುಮ್ಮನೆ ಭೇಟಿ ಮಾಡಿದ್ದೆ, ಅವ್ರಿಗೆ ಮಾಹಿತಿ ಇತ್ತು ಅಂದರೆ ಮಾಹಿತಿ ಇತ್ತು ಅಂದರೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾನು ಯಾಕೆ ಮಾತಾಡಿದ್ದೀನಿ, ಈ ನನಗೂ ಬೇಕಾದಷ್ಟು ಮಾಹಿತಿಗಳಿರ್ತದೆ. ನಾವೇ ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳಿದ್ದೇನೆ, ಬೇರೆ ಪಾರ್ಟಿಯವ್ರ ಸತಿ ಚರ್ಚೆ ನಮ್ಗೆ ಅವಶ್ಯಕತೆ ಇಲ್ಲ. ಅವರು ಎನ್ ಡಿ ಎ ಈಗ ಆಲ್ರೆಡಿ ಸಿಟ್ಟಿಂಗ್ ಎಮ್ ಎಲ್ ಸಿ ಅವರು, ನಮ್ಗೆ ನಾವು ನಮ್ಮ ಪಕ್ಷನ ನಮ್ಮ ಖಾಲಿ ಆ ದಿನದಿಂದನೂ ನಮ್ಮ ಕಾರ್ಯಕರ್ತರು ನಾನು ಸಜ್ಜ ಮಾಡ್ಕೊಳ್ಳಿಕ್ಕೆ ಏನು ಕೆಲಸ ಬೇಕೋ ಮಾಡ್ತೀವಿ. ಇವರು ಸಲಹೆಗಳು ಕೊಡ್ಬೋದು, ಅವ್ರಿಗೂ ಕೊಡ್ಬೋದು, ನಮಗೂ ಕೊಡ್ಬೋದು, ಎಲ್ಲ ಪಾರ್ಟಿಗೂ ಕೊಡ್ಬೋದು. ಸಲಹೆ ಕೊಡ್ತಾ ಇರೋ ಅಂದ ತಕ್ಷಣ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ತಾ ನನಗೆ ಅವ್ರಿಗೆ ಬಂದಾಗಿರೋದು ನನಗೆ ಗೊತ್ತಿಲ್ಲ. ಮೀಡಿಯಲ್ಲಿ ನೀವು ತೋರಿಸ್ತಾ ಇದ್ರಿ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ. ಇದು ಸ್ವಾಭಾವಿಕವಾಗಿ ಜೆ ಡಿ ಎಸ್ ಸೀಟ್ ಅದು, ಕುಮಾರಸ್ವಾಮಿ ಸಿಟ್ಟಿಂಗ್ ಎಮ್ ಎಲ್ ಎ, ನಮಗೂ ಅರ್ಥ ಆಗ್ತದೆ ಎರಡು ಸೀಟು. ಇನ್ನು ಅವ್ರ ಪಕ್ಷದ ಅಸ್ತಿತ್ವನೇ ಕಳ್ಕೊಂಡಂಗೆ ಆಗ್ತದೆ, ಕ್ವೈಟ್ ನ್ಯಾಚುರಲ್ ಅದು. ಮೊದಲೇ ಅವ್ರ ಬಾಮೈದಿನ ಬಿ ಜೆ ಪಿ ಸಿಬ್ಬಲ್ಲಿ ನಿಲ್ಲಿಸಿದ್ರು, ಇದನ್ನು ನಿಲ್ಲಿಸಿತ್ತು ಅಂತಂದ್ರೆ ಅವ್ರಿಗೆ ಅಸ್ತಿತ್ವ ಕಳ್ಕೊಂಡಂಗೆ ಆಗ್ತದೆ. ಇದಕ್ಕೆಲ್ಲರಿಗೂ ಸ್ವಾಭಾವಿಕ ಅರ್ಥ ಮಾಡ್ಕೊಳ್ಳೋ ವಿಚಾರ ಇದು. ನಾವ್ಯಾಕೆ ಅದಕ್ಕೆ ಇಂಟರ್ಫೇರ್ ಆಗ್ಬೇಕು? ಅದೇ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ಬಹುತೇಕ 80% ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ನಾವು ಪಾರ್ಟಿ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಮಾಡಬೇಕು. ನಾನು ಈಗಾಗಲೇ ನಾವು ಸೋತಿರೋದ್ರಿಂದ ನಾನು ಇನ್ನೂ ಆ ಶಾಕಿಂದ ಈಚೆ ಬಂದಿಲ್ಲ, ಬಟ್ ಆ ಜನರ ಸೇವೆನ ನಾವು ಬಿಡಕ್ಕೆ ಯಾರು ಇಲ್ಲ, ಜನರ ಸೇವೆನ ಯಾವ ಕಾರಣಕ್ಕೂ ನಾವು ಬಿಡಕ್ಕೆ ಬಂದಿಲ್ಲ. ನನಗೆ ಸೋಲ್ ಬಗ್ಗೆ ಬಹಳ ಆಘಾತ ಉಂಟಾಗಿದೆ. ನಾವು ಯಾಕೆಂದ್ರೆ ನಾವು ಅಷ್ಟು ದುಡಿದು ಸುರೇಶ್ ದುಡಿದು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸ್ಮಾಲ್ ಮಾರ್ಜಿನಲ್ ಆಗಿದ್ರೆ ಓಕೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಅದರಿಂದ ನಮಗೆ ಸೋಲನ್ನು ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ನಮಗೆ ಗೊತ್ತಿದೆ. ಆ ಥರ ಈ ಸುರೇಶು ಅಲ್ಲಿ ಕೆಲಸ ಮಾಡಿದ್ದ, ಅಟೆಂಡ್ ಮಾಡ್ತಿದ್ದ, ವರ್ಕರ್ಸ್ ಅಟೆಂಡ್ ಮಾಡ್ತಿದ್ದ, ಅವರೆಲ್ಲ ಮಾಡಿದ್ದಾರೆ, ನಾನಿಲ್ಲ ಅಂತ. ನಾವು ಪ್ರಯತ್ನ ಮಾಡ್ತೀವಿ, ನಮಗೆ ನಮ್ಮ ಕ್ಯಾಂಡಿಡೇಟ್ನೇ ನಾವು ಹಾಕ್ಕೊಂಡು ಅಸ್ತದ ಚಿಹ್ನೆ ನಾವು ಗೆಲ್ತೀವಿ ಅನ್ನೋ ನಮ್ಗೆ ವಿಶ್ವಾಸ ಇದೆ. ಎನ್ ಡಿ ಎ ವಿಚಾರ, ಯೋಗೇಶ್ ವಿಚಾರ, ಕುಮಾರಸ್ವಾಮಿ ವಿಚಾರ, ದಳದ ವಿಚಾರ ನೀವು ಒಂದು 5 ವರ್ಷದಿಂದ ನೋಡ್ಕೊಂಡು ಬನ್ನಿ. ಕುಮಾರಸ್ವಾಮಿ ಏನು ಮಾತಾಡಿದ್ದಾರೆ ಯಾವ ಮಾತುಗೂ ಸ್ಟ್ಯಾಂಡಿಂಗ್ ಇವರು ತಗೊಂಡಿಲ್ಲ. ಅವರು ಬೇಕಾದಷ್ಟು ಸೀರಿಯಸ್ ಆಫ್ ಚೇಂಜಸ್ ಹೇಳಿದ್ದಾರೆ. ಸೊ ನಾನು ಅದನ್ನೆಲ್ಲ
ಅವ್ರ ಉತ್ತರ ಕೊಡಕ್ಕೆ ಅವ್ರ ಸ್ಟ್ಯಾಂಡ್ ಬಗ್ಗೆ ನಾನು ಮಾತಾಡಿದ್ರು. ಪಾರ್ಟಿ ತೀರ್ಮಾನ ಆತರ ಮಾತಾಡದೆ ಅವ್ರದ್ದೊಂದು ಒಂದು ಡ್ಯೂಟಿ ಇರ್ಬೋದು, ಇಲ್ಲ ಅವ್ರದ್ದೊಂದು ತಂತ್ರಗಾರಿಕೆ ಇರ್ಬೋದು. ಅಲ್ಲಿ ಪಬ್ಲಿಕ್ ಅಲ್ಲಿ ಒಂದು ಮಾತಾಡ್ತಾರೆ, ಇಂಟರ್ನಲ್ ಒಂದು ಮಾತಾಡ್ತಾರೆ, ಅದು ನನಗೆ ಗೊತ್ತಿದೆ. ಅದಕ್ಕೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಮ್ಮ ಕಾರ್ಯಕರ್ತನ ಕರೆಸಿ ಯಾರೇ ಕ್ಯಾಂಡಿಡೇಟ್ ಆಗಲಿ ಇವೆಲ್ಲ ಒಟ್ಟಿಗೆ ಮಾಡ್ಬೇಕಪ್ಪ, ಅವನಿಗೆ ಇವರಿಗೆ ಅಂತ ನೀವು ಹೇಳಕ್ ಹೋಗ್ಬೇಕು ಅಂತ ಕರೆದು ನಮ್ಮನ್ನೆಲ್ಲ ಮಾತಾಡಿದ್ದೀನಿ. ಅವನ್ನೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ. ಬಹುಶಃ ಅಲ್ಲೆಲ್ಲ ಮುಂದಕ್ಕೆ ಮೂರುವರೆ ವರ್ಷ ಸರ್ಕಾರ, ಇದೊಂದು ಸರ್ಕಾರ ಇದೆ, ಇನ್ನೊಂದು ಸರ್ಕಾರ ಬರ್ತದೆ ಅಂತ ನಾನು ಭರವಸೆ ಮಾಡಿ ಅವ್ರಿಗೆಲ್ಲ ಧೈರ್ಯ ತುಂಬಂತ ಕೆಲಸ ಮಾಡಿ ಹೈಕೋರ್ಟಲ್ಲಿ ವಜಾ ಮಾಡಿ ಯಾರ ಯತ್ನಾಳನೋ ಕೇಸ್ ಹಾಕೋದಿಲ್ಲ, ಅವ್ರಿಗೆ ನೋಟಿಸ್ ಹೋಗ್ಬೇಕಾಯ್ತು, ಅವರು ಫೈಲ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಏನಾಗ್ತದೋ ಆಗ್ತದೆ, ಅದೆಲ್ಲ ಅಲ್ಲಿ ತೀರ್ಮಾನ ಮಾಡಿ ತಿರ್ಗಾ ಇಲ್ಲಿಗೆ ಬಂದು ತಿರ್ಗಾ ನನ್ನ ಮೇಲೆ ಇದನ್ನ ಕೇಸು, ಇವರು ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಸಿ ಬಿ ಐನವರು ಒಂದಷ್ಟು ಜನ ಒಂದು ಮಾಡಿ ಅದೆಲ್ಲ ಇನ್ನ 7-8 ವರ್ಷ ಆಗ್ತದೆ. ನಮಗೂ ಕೋರ್ಟು ಬೇಕಾದಷ್ಟು ರಿಲೀಫ್ ಕೊಡುವಂತ ಕಾನೂನುಗಳಿವೆ. ಕರ್ನಾಟಕ ರಾಜ್ಯ ಸರ್ಕಾರ ಅವ್ರು ತೀರ್ಮಾನ ಮಾಡಿದೆ, ಅದ್ರ ಮೇಲೆ ಅವ್ರು ಚಾಲೆಂಜ್ ಮಾಡ್ತಾರೆ. ನ್ಯಾಷನಲ್ ಇಶ್ಯೂ ಇದು. ನಮ್ಮ JDS ನ ವೀಕ್ ಅಂತ ನಾನೇನಾದ್ರು ತಿಳ್ಕೊಂಡಿದ್ರು ನನ್ನಂತ ಮೂರ್ಖ ಏನಿಲ್ಲ, ಬಟ್ ಕುಮಾರಸ್ವಾಮಿ ಇಷ್ಟು ವೀಕ್ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಎಲ್ಲಾನು ಕರೆಸಿಸ್ಬಿಟ್ಟು ನ್ಯಾಯ ಮಾಡಿ ಕೈ ಕಟ್ಟಿ ಕಾಲು ಕಟ್ಟಿ ನಂಚಿನೇನೆ ನಿಂತು ಅಂತ BJP ರಿಕ್ವೆಸ್ಟ್ ಮಾಡೋದಂತೂ ಅಷ್ಟು ವೀಕ್ ಅಂತ. ಅದು ಸೆಂಟ್ರಲ್ ಮಿನಿಸ್ಟರ್ ಆಗಿ ಈಗೆಲ್ಲ BJP ಅವರೆಲ್ಲ ಅವ್ರ ಮನೆ ಬಾಗಿಲೆಲ್ಲ ತಿರುಗಂತ ಪರಿಸ್ಥಿತಿ ಬಂದು ಇಷ್ಟು ವೀಕ್ ಅಂತ ನಾನು ತಿಳ್ಕೊಂಡಿದ್ದೆ.